ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ರವಿ ಪಾಟೀಲ್ ಸದಾಶಿವನಗರದ ವಿವಿಧೆಡೆಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿದ್ದರು. ಬೆಳಗಾವಿ ಜಿಲ್ಲೆಯ ಸದಾಶಿವನಗರದ ಮನೆ ಮನೆಗಳಿಗೂ ತೆರಳಿ ಪ್ರಚಾರ ಕೈಗೊಂಡ ಸಂದರ್ಭದಲ್ಲಿ ಡಾಕ್ಟರ್ ರವಿ ಪಾಟೀಲ ಸರಳ ಸುಸಂಸ್ಕೃತ ವ್ಯಕ್ತಿತ್ವ ಎಲ್ಲರೂ ಮೆಚ್ಚುವಂತ ಪಾತ್ರವಾಯಿತು. ಈ ವಿಭಾಗದ ಜನರ ವಿವಿಧ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದ ಡಾಕ್ಟರ್ ರವಿ ಪಾಟೀಲ್ ಸಮಸ್ಯೆಗಳನ್ನು ನಿವಾರಿಸುವ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವ ಭರವಸೆ ನೀಡಿದರು. ಡಾಕ್ಟರ್ ರವಿ ಪಾಟೀಲ್ ಅವರಿಗೆ ಅಪಾರವಾದ ಜನಬೆಂಬಲ ವ್ಯಕ್ತವಾಯಿತು. ಸುದರ್ಶನ ಬೋಳಶೆಟ್ಟಿ, ಎನ್ಕೆಎಸ್ ಟಿವಿ 4, ಬೆಳಗಾವಿ. ನಮಸ್ಕಾರಗಳು. ಇವತ್ತು ನಾವು ಮನೆ ಮನೆಗೆ ಹೋಗಿ ಸದಾಶಿವನಗರದಲ್ಲಿ ಸದಾಶಿವನಗರ ಮತ್ತು ಅಂಬೇಡ್ಕರ್ ನಗರದಲ್ಲಿ ಮನೆ ಮನೆಗೆ ಹೋಗಿ ನಾವು ಇವತ್ತು ಓಟ್ಗೊಂಡು ಕೇಳ್ತಾ ಇದ್ದೀವಿ. ಜನರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಹೋದಾಗ ನಮ್ಗೆ ನಾವು ಮಾಡ್ತೀವಿ, ನಾವು ಬಿ ಜೆ ಪಿ ಸಪೋರ್ಟರ್ಸ್ ಅದೀವಿ, ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರು ನಮ್ಮ ಮೊದಲಿಂದ ಗೊತ್ತು ಅಂತ ಒಳ್ಳೆಯ ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ತುಂಬ ಹುರುಪು ಬರ್ತಾ ಇದೆ ಕೆಲಸ ಮಾಡೋಕ್ಕೆ. ಇಷ್ಟು ಬಿಸಿಲಿದ್ದರೂ ನಾವು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಮನಸ್ಸು ಬರ್ತಾ ಇದೆ. ಜನರ ಸಪೋರ್ಟ್ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕೆ ಬೆಳಗಾವಿಯ ಜನರಿಗೆ ಮತ್ತು ಸದಾಶಿವನಗರ ಜನರಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಬೆಳಗ್ಗೆ 5 ಗಂಟೆ, ಸಂಜೆ 5 ಗಂಟೆ, 10 ಗಂಟೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಇವತ್ತು ನಾವು ಸದಾಶಿವನಗರ ಮತ್ತು ಅಂಬೇಡ್ಕರ್ ನಗರ ಕವರ್ ಮಾಡಿದ್ವಿ ಬೆಳಗ್ಗೆಯಿಂದ.